ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಕಾಂಡೋಮ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ಯಾವುದೇ ರೀತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಪಟ್ ಅಂತ ಬರುತ್ತೆ. ಸೊ ಲೆಟ್ಸ್ ಬಿಗಿನ್ ಅ ವಿಡಿಯೋ. ಫಸ್ಟ್ ಥಿಂಗ್, ನೀವು ತಲೆಯಲ್ಲಿ ಏನ್ ಇಟ್ಕೊಬೇಕು ಅಂದ್ರೆ, ನೀವು ಯಾವಾಗ ಕಾಂಡೋಮ್ ಯೂಸ್ ಮಾಡ್ತಿರೋ ಆ ಟೈಮಲ್ಲಿ ತಗೋಬೇಕು. ಏನಾಗುತ್ತೆ ಅಂದ್ರೆ, ನೀವು ಡೈರೆಕ್ಟ್ ಸನ್ ರೇಸ್ ಅಲ್ಲಿ ಅದಿಟ್ರೆ ಅದರಲ್ಲಿರುವಂತಹ ಲುಬ್ರಿಕೇಂಟ್ ಏನಿರುತ್ತೆ ಅದು ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದರಲ್ಲೇ ಬರೆದಿರ್ತಾರೆ ಕಾಂಡೋಮ್ ಮೇಲೆ ಎಲ್ಲಿ ಇಡ್ಬೇಕಂತ, ಕೂಲ್ ಅಂಡ್ ಡ್ರೈ ಪ್ಲೇಸ್ ಅಲ್ಲಿ ಇಡ್ಬೇಕಂತ ಇರುತ್ತೆ. ಸೊ ನಮ್ಮ ಹುಡುಗರು ಏನ್ ಮಾಡ್ತಾರೆ, ಮನೇಲೆಲ್ಲ ಇಟ್ರೆ ಮರ್ಯಾದೆ ನಾಚಿಕೆ ಆಗುತ್ತೆ, ಯಾರಾದ್ರು ನೋಡ್ಬಿಡ್ತಾರ ಅಂತ ಪರ್ಸ್ ಅಲ್ಲಿ ಇಟ್ಕೋತಿರ್ತಾರೆ. ಅವಾಗ ಏನಾಗುತ್ತೆ, ಡೈರೆಕ್ಟ್ ಸನ್ ರೇಸ್ ಅದ್ರ ಮೇಲೆ ಬೀರುತ್ತೆ, ಬಿಸಿಲಿನ ಕಿರಣ ಏನಿರುತ್ತೆ ಅದ್ರ ಮೇಲೆ ಬಿದ್ದಾಗ ಅದ್ರೊಳಗಿರುವಂತಹ ಜೆಲ್ ಅಂತ ಆ ಲುಬ್ರಿಕೆಂಟ್ ಏನಿರುತ್ತೆ ಡ್ರೈ ಆಗುತ್ತೆ. ಅವಾಗ ಅದು ಸೇಫ್ ಅಲ್ಲ ಯೂಸ್ ಮಾಡ್ಲಿಕ್ಕೆ. ಸೊ ಯಾವತ್ತು ಅದನ್ನ ಗಮನದಲ್ಲಿ ಯಾವಾಗ ನೀವು ಯೂಸ್ ಮಾಡ್ತಿರೋ ಅವಾಗ ಮಾತ್ರ ಕಾಂಡೋಮ್ ತಗೊಳ್ಳಿ. ಸೆಕೆಂಡ್ ಥಿಂಗ್, ಕಾಂಡೋಮ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ, ತಗೊಳೋಕ್ಕಿಂತ ಮುಂಚೆ ಮೆಡಿಕಲ್ ಅಲ್ಲಿ ಚೆಕ್ ಮಾಡಿ. ನೀವು ಫಾರ್ಮಸಿಲಿ ತಗೊಳ್ತಿರಲ್ವಾ, ಚೆಕ್ ಮಾಡಿ ಅದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಹಾಗೆ ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅಂತ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ಕೊಡೋದಾದ್ರೆ, ಈಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅದು ಯಾವಾಗ ಮಾಡಿದ್ದು ಅಂದ್ರೆ ಏಪ್ರಿಲ್ 2019 ಅಲ್ಲಿ ಮಾಡಿದಾರೆ ಅಂತ ತಿಳ್ಕೊಳ್ಳಿ. ಏಪ್ರಿಲ್ 2010. ಸೊ ಏನ್ ಮಾಡ್ಬೇಕಂದ್ರೆ, ಏಪ್ರಿಲ್ 2019 ಇಂದ ಏಪ್ರಿಲ್ 2021 ವರೆಗೆ ಎಕ್ಸ್ಪೈರಿ ಡೇಟ್ ಇದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ, ಏಪ್ರಿಲ್ 2019 ಯೂಸ್ ಮಾಡಬಹುದು. ಅಲ್ಲಿಂದ ನೀವು ಎಲ್ಲಿವರೆಗೆ ಯೂಸ್ ಮಾಡಬಹುದು ಅಂದ್ರೆ ಮಾರ್ಚ್ 2021 ವರೆಗೆ ಯೂಸ್ ಮಾಡಬಹುದು. ಬಿಕಾಸ್ ಈ ಟೈಮ್ ಅಲ್ಲಿ ಸೇಫ್ ಪೀರಿಯಡ್, ಅದು ಯೂಸ್ ಮಾಡಬಹುದು. ಲಾಸ್ಟ್ ಒನ್ ಮಂತ್ ನ, ಲಾಸ್ಟ್ ಒನ್ ತಿಂಗಳನ್ನ ಬಿಟ್ಬಿಡಿ. ಬಿಕಾಸ್ ಅವಾಗ ಏನಾಗುತ್ತೆ ಅಂದ್ರೆ, ರಿಯಾಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ, ಅದನ್ನ ಬಿಡಿ. ನೆಕ್ಸ್ಟ್ ಮೇನ್ ಇನ್ಫಾರ್ಮೇಶನ್ ಅಂದ್ರೆ, ಈಗ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಫ್ಲೇವರ್ಡ್ ಕಾಂಡಮ್ಸ್ ತುಂಬಾ ಸಾಕಷ್ಟು. ಸ್ಟ್ರಾಬೆರಿ, ಚಾಕ್ಲೇಟ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರೆ, ಓ ಸ್ಟ್ರಾಬೆರಿ, ಓ ಅದು ಇದು ಅಂತ ತೋರಿಸ್ತಾರೆ. ಬಟ್ ನೋ, ನಿಮ್ಗೆ ಯಾವತ್ತು ವೆಜೈನ ಸೆಕ್ಸ್ ಮಾಡ್ತೀರಾ ಅವತ್ತು ನೀವು ಫ್ಲೇವರ್ಡ್ ಕಾಂಡೋಮ್ ಏನಿರುತ್ತೆ, ಸ್ಟ್ರಾಬೆರಿ, ಚಾಕ್ಲೇಟ್ ತುಂಬಾ ಇದಾವೆ, ತುಂಬಾ ವೆರೈಟೀಸ್, ಬಟರ್ ಸ್ಕಾಚ್ ತುಂಬಾ ವೆರೈಟೀಸ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಯೂಸ್ ಮಾಡಬೇಡಿ. ಅದು ಏನಾಗುತ್ತೆ ಅಂದ್ರೆ, ವೆಜೈನಲ್ ಇನ್ಫೆಕ್ಷನ್ ಗೆ ಕಾರಣ ಆಗುತ್ತೆ. ಇನ್ ಕೇಸ್ ನೀವು ಓರಲ್ ಸೆಕ್ಸ್ ಮಾಡ್ತಾ ಇದ್ದೀರಾ, ದೆನ್ ಓಕೆ, ನೀವು ಯೂಸ್ ಮಾಡಬಹುದು. ಅದೇ ನೀವು ವೆಜೈನಲ್ ಸೆಕ್ಸ್ ಮಾಡ್ತಾ ಇದ್ರೆ ಪ್ಲೀಸ್ ಅದನ್ನ ಯೂಸ್ ಮಾಡಿಬಿಡಿ, ಅದರಿಂದ ನಿಮ್ ಪಾರ್ಟ್ನರ್ಗೆ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇದೆ. ಸೊ ಇದಾಗಿತ್ತು ಇದ್ರ ಬಗ್ಗೆ ಇನ್ಫಾರ್ಮೇಶನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.